ನಮಸ್ಕಾರ, ಗುಡ್ ಮಾರ್ನಿಂಗ್. 30:30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30:30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ವರ್ಣ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾನೆ. ವಿವಿಧ ಭಾಗಗಳಲ್ಲಿ ಹಲವು ಅನಾಹುತ ಸಂಭವಿಸಿದೆ. ಶಿರಾಡಿಘಾಟ್ನಲ್ಲಿ ಮತ್ತೆ ಭೂಕುಸಿತವಾಗಿದ್ದು ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಹಾಸನ ಜಿಲ್ಲೆ ದೋಣಿಗಲ್ ಸಮೀಪ ವಾರದ ಹಿಂದೆ ಅಲ್ಪ ಪ್ರಮಾಣದಲ್ಲಿ ರಸ್ತೆ ಕುಸಿದಿತ್ತು. ಇದೀಗ ಮತ್ತೆ ಭೂಕುಸಿತವಾಗಿದ್ದು ಲಘು ವಾಹನಗಳ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ. ಭಾರಿ ವಾಹನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಬಲಮುರಿ ಕೆಳ ಸೇತುವೆ ಮುಳುಗಿದೆ. ಕೊಡಪರುಂಬು, ಪೈಸಾರಿ, ಪಾರಾಣೆ ಸಂಪರ್ಕ ಕಡಿತವಾಗಿದೆ. ಅಗಸ್ತ್ಯ ಮುನಿ ದೇವಾಲಯಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 75,000 ರಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಮೇಲಿನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಶಾಲೆಯ ಗೋಡೆ ಕುಸಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಸಬ್ಲಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಆದರೆ ಶಾಲೆಗೆ ರಜೆ ನೀಡಿದ್ರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. 2 ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ನಿನ್ನೆ ಶಾಲೆಯ ಗೋಡೆ ಕುಸಿದಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದ ಅಯ್ಯನ ಕೆರೆ ತುಂಬಿದೆ. ಆದರೆ ಕೆರೆ ನೋಡಲಿಕ್ಕೆ ಬರ್ತಾ ಇರುವಂತಹ ಪ್ರವಾಸಿಗರು ಕೆರೆಯ ಅಂಚಿನಲ್ಲಿ ನಿಂತು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ. ಚಿಕ್ಕಮಗಳೂರು ಚಾರ್ಮಾಡಿ ಘಾಟಿನಲ್ಲಿ ಲಘು ಭೂಕುಸಿತ ಉಂಟಾಗಿದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಜೆಸಿಬಿ ಮೂಲಕ ಕುಸಿದ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗದಲ್ಲಿ ಭೂಕುಸಿತದಿಂದ ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಲಕ್ಕವಳ್ಳಿಯಲ್ಲಿರುವಂತಹ ಭದ್ರಾ ಡ್ಯಾಂ ಭರ್ತಿಯಾಗಿದೆ. ನಿನ್ನೆ ಭದ್ರಾ ಜಲಾಶಯದಿಂದ 3,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಯಿತು. 4 ಗೇಟ್ಗಳ ಮೂಲಕ ನೀರನ್ನು ನದಿಗೆ ಬಿಡಲಾಯಿತು. ನದಿಪಾತ್ರದ ಜನರಿಗೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಇನ್ನು ಶಿವಮೊಗ್ಗದಲ್ಲಿ ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು, ಕೂಡಲೇ ಪರಿಹಾರವನ್ನು ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಭೆ ಬಳಿಕ ಮಾತನಾಡಿದಂಥ ನಾರಾಯಣಗೌಡ, ವಾಡಿಕೆಗಿಂತ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಜಿಲ್ಲೆಯಲ್ಲಿ 291 ಮನೆಗಳಿಗೆ ಹಾನಿ ಆಗಿದ್ದು ಅಧಿಕಾರಿಗಳು ಸರ್ವೆಯನ್ನು ನಡೆಸಿ ಪರಿಹಾರ ವಿತರಿಸಲಿದ್ದಾರೆ. ಮಳೆ ನಿಂತ ನಂತರ ಬೆಳೆಹಾನಿ ಸಮೀಕ್ಷೆ ನಡೆಸಿ ಬೆಳೆಹಾನಿಗೆ ಪರಿಹಾರ ನೀಡಲಾಗುತ್ತೆ ಅಂತ ಹೇಳಿದರು. 291 ಮನೆಗಳು ಹಾನಿಯಾಗಿರುವಂಥದ್ದು, ಅದಕ್ಕೆ ಯಾವ ರೀತಿಯ ಅನುದಾನ ಡಿ ಸಿ ಅವರು ಜಾಗದಲ್ಲೇ ಕೊಟ್ಟಿರುವಂಥ ಮತ್ತು ಬಾಕಿದ ನಾವು ರಾಜೀನಾಮೆ ಕೆಲಸಗಳನ್ನು ಮಾಡ್ತೀವಿ. ವಿದ್ಯಾರ್ಥಿ ಎಲ್ಲ ಕಡೆ ಡ್ಯಾಮೇಜ್ ಆಗಿರುವಂಥದ್ದು, ಇನ್ನೂ ಮಳೆ ನಿಂತಿಲ್ಲ. ಏಕೆಂದರೆ ಕ್ಲೋಸ್ ಆದಮೇಲೆ ಇದು ಫೈನಲ್ ಆಗಿರುತ್ತೆ. ಏಕೆಂದರೆ ಡೈಲಿ ಮಳೆ ಆಗ್ತಾ ಇರೋದ್ರಿಂದ ಪರಿಹಾರ, ಏಕೆಂದರೆ ಅದು ಕ್ಯಾಲ್ಕುಲೇಷನ್ ಆಗಬೇಕಾಗುತ್ತೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ದೇ ರಿವ್ಯೂ ಮಾಡ್ದೇ ಎಷ್ಟೋ ಇನ್ಸೂರೆನ್ಸ್ನಿಂದಲೂ ಕವರ್ ಆಗೋದಿದೆ. ಆ ನಂತರ ಉಳಿದಕ್ಕೆ ನಾವು ಏನು ಕೊಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರೆ ಅದನ್ನು ಖಂಡಿತ ಕೊಡ್ತೀವಿ. ಅದರಲ್ಲಿ ಉಳಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಶಿವಮೊಗ್ಗದಲ್ಲಿ ತುಂಗಾ ನದಿಗೆ ಯುವಕ ಹಾರಿರುವಂತಹ ಘಟನೆ ನಡೆದಿರುವಂತದ್ದು. 27 ವರ್ಷದ ಪುರ್ಲೆ ಬಡಾವಣೆ ನಿವಾಸಿ ಸಂತೋಷ್ ಹೊಳೆಗೆ ಹಾರಿದ ಯುವಕ. ಶಿವಮೊಗ್ಗದ ಹೊಳೆ ಬಸ್ ನಿಲ್ದಾಣದ ಬಳಿಯ ತುಂಗಾ ನದಿಗೆ ಹಾರಿದ್ದು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತುಂಗಾ ನದಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹೇಳ್ಕೊಂಡು ಹೋಗ್ಬಿಡುತ್ತೆ
ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಇಂದು ಮಡಿಕೇರಿ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಡಿಕೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ಇಂದಿನ ರಜೆಯನ್ನು ಮುಂದಿನ ದಿನಗಳಲ್ಲಿ ಸರಿದೂಗಿಸಲಿಕ್ಕೆ ಸಲಹೆಯನ್ನು ನೀಡಿದ್ದಾರೆ ಇನ್ನು ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಯಾದಗಿರಿಯ ಸುಭಾಷ್ ವೃತ್ತದ ಬಳಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಶಾಲೆಯಲ್ಲಿ ಮಕ್ಕಳು ಹಾಗೂ ಶಿಕ್ಷಕರು ಕೊಡೆ ತರುವಂತದ್ದು ಕಡ್ಡಾಯ ಯಾಕಂದ್ರೆ ಮಳೆ ಬಂದ್ರೆ ಸಾಕು ಶಾಲೆಯ ಮೇಲ್ಚಾವಣಿ ಸೋರುತ್ತೆ ಶಿಕ್ಷಕರು ಕೊಡೆ ಹಿಡ್ಕೊಂಡು ಪಾಠವನ್ನ ಮಾಡಬೇಕು ಮಕ್ಕಳು ಕೊಡೆ ಹಿಡ್ಕೊಂಡು ಪಾಠವನ್ನ ಕೇಳಬೇಕು ಪ್ರತಿ ವರ್ಷ ಇದೆ ಕತೆ ಆದರೂ ನಮ್ಮ ಜನಪ್ರತಿನಿಧಿಗಳು ಈ ಶಾಲೆ ಕಡೆ ಕಣ್ಣೆತ್ತಿಯೂ ಕೂಡ ನೋಡ್ತಾರೆ ಕುಂದ್ರಬೇಕಾದ್ರೆ ಎಷ್ಟೊಂದು ನೀರು ಬರುತ್ತೆ ನಮಗೆ ಕುಂದ್ರಕ್ಕೆ ಆಗೋದಿಲ್ಲ ಅದಕ್ಕೆ ಮತ್ತೆ ಇಲ್ಲಿ ನೀರು ಬರುತ್ತೆ ಮಳೆಲೇ ಸಿಂದಿಲ್ಲ ಮೈದಾನ ಎಲ್ಲ ನೀರಲ್ಲೇ ಜಾಸ್ತಿ ನೀರು ಆಗುತ್ತೆ ಅಲ್ವಾ ಅದಕ್ಕೆ ನಮಗೆ ಆಟ ಆಡೋಕೆ ಆಗಲ್ಲ ಊಟ ಊಟ ಕುಂದ್ರಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಶೌಚಾಲಯ ಎಷ್ಟು ವಾಸನೆ ಆಗುತ್ತೆ ಅದರಿಂದ ಇದೆಲ್ಲ ಸೋರ್ತದೆ ನಮ್ಮದು ಕನ್ನಡ ಮೇಡಂನು ಸೋರಾಕತ್ತದ್ರಿ ಉರ್ದು ಮೇಡಂನು ಸೋರಾಕತ್ತದ್ರಿ ಅದಕ್ಕೆ ನಾವು ಛತ್ರಿ ಇಟ್ಕೊಂಡು ಕೂಡಬೇಕಾತದ್ರಿ ಓದಕ್ಕೂ ಸ್ವಲ್ಪ ಇದಾಕತ್ತದ್ರಿ ನಮಗೆ ಕ್ಲಾಸ್ ತೊಂದರೆ ಆಗ್ಲಕ್ಕತ್ತವ ಮಕ್ಕಳಿಗೆ ಓಡಿಸ್ಲಕ್ಕ ಜಾಗ ಇಲ್ಲ ಬರೇ ಮೂರು ನೋಂದಾಗ ನಾವು ಒಂಬತ್ತು ಕ್ಲಾಸ್ ನಡೆಸಬೇಕು ಅದು ತೊಂದರೆ ಆಗ್ಲಕ್ಕತ್ತವ ಶಾಲೆಲಿಂದ ಮೂರು ಕ್ಲಾಸ್ ತಗೊಂಡು ಈಗ ಸದ್ಯ ನಡೆಸ್ಲಕ್ಕತ್ತೆ ಮಳಿ ಬರ್ಲಕ್ಕತ್ತ ಅವಾಗಲಿಂದ ಶುರು ಮಾಡ್ತಾರ ಮತ್ತೆ ಅಂದ್ರೆ ಎರಡು ವರ್ಷ ಮೇಲೆ ಐತದು ಕಂಡೀಷನ್ ಇಲ್ಲ ಅಲ್ಲಿ ಮಕ್ಕಳು 146 ಮಕ್ಕಳು ಇದು ಅಡ್ಮಿಷನ್ ಆಗಿದೆ ಬೆಳಗಾವಿಯ ವಡಗಾವಿ ಕೇಶವ ನಗರಕ್ಕೆ ಮಳೆ ನೀರು ನುಗ್ಗಿದೆ ಇಡೀ ಬಡಾವಣೆಯ ಜಲಾವೃತವಾಗಿದ್ದು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ನೀರು ಹೊರಹಾಕಲಿಕ್ಕೆ ಜನರು ಹರಸಾಹಸ ಪಡುತ್ತಿದ್ದಾರೆ ಮುಂಜಾನೆಯಿಂದ ಕಂಟಿನ್ಯೂ ಐತ್ರಿ ಕಂಟಿನ್ಯೂ ಐತ್ರಿ ಮತ್ತೆ ಎರಡು ಮೂರು ಏರ್ ಐತ್ರಿ ಅವಾಗಂದ್ರ ಬರಾಗತೈತ್ರಿ ಆ ಮನೆಯಾಗ ನೀರು ಬರ್ತೈತ್ರಿ ಕಾರಣ ಅದ ಗಟರವು ಮಾಡಿಲ್ರಿ ಅದ್ ಮಾಡ್ತಾ ಯಾರ್ರಿ ಮೂರು ವರ್ಷ ಪೈಲ ಯಾರ್ರಿ ಈಗ ಸ್ಟಾರ್ಟ್ ಮಾಡಾರ್ರಿ ಹಾ ಈಗ ಮನ್ಯಾಗ ಹೋಗಿ ಹೋಗೈತಿ ನೋಡ್ರಿ ಈಗ ಸ್ವಲ್ಪ ಹಾ ನೀರು ಹೋಗೈತಿ ಹಾ ಆಗತೈತಿ ಈಗ ಪ್ರತಿ ವರ್ಷ ಮೂರು ವರ್ಷ ಆತ ಈಗ ಒಳಗೆ ಹೋಗತೈತಿ ಅದ ಹೇಳಿದೇನಿಲ್ಲ ಹೇಳಿದೇನ ಹೇಳಿದೆ ನೋಡ್ರಿ ಈಗ ಪರ್ಚಿ ಹಚ್ಚಿ ಹಚ್ಚಿದ್ದೇನೆ ಈಗ ಏನ್ ಮಾಡೋದ್ರಿ ಈಗ ಯಾವಾಗ ಮಾಡ್ತಾರ ನೋಡ್ರಿ ಈಗ ಈಗ ಹೆಂಗ ಇರೋದು ಹೆಂಗ ನಮ್ ಹುಡುಗರು ಯಾರ ಅದಾವ ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯ ಮಲಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಮಂಟೂರಾಗ ಹಾಲಾತ್ರಿ ಸೇತುವೆ ಮುಳುಗಿದೆ ಸುರಕ್ಷತೆ ದೃಷ್ಟಿಯಿಂದ ಸ್ಥಳದಲ್ಲಿ ಖಾನಾಪುರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕೃಷ್ಣಾ ನದಿಗೆ ನೀರಿನ ಹರಿವು ಹೆಚ್ಚಾಗಿದ್ದು ಯಾದಗಿರಿಯ ಗುರ್ಜಾಪುರ ಬ್ಯಾರೇಜ್ ಭರ್ತಿಯಾಗಿದೆ ನೀರಿನ ಒತ್ತಡ ಹೆಚ್ಚಾಗಿದ್ದಕ್ಕೆ ಗೇಟ್ ತೆರೆಯೋಕೆ ಆಗ್ತಾ ಇಲ್ಲ ಒಂದು ವೇಳೆ ಗೇಟ್ ತೆರೆಯದಿದ್ರೆ ಜಮೀನಿಗೆ ನೀರು ನುಗ್ಗುವಂತ ಸಾಧ್ಯತೆ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯ ಗೊಡಚಿನ ಮಲ್ಕಿ ಜಲಪಾತ ಧುಮುಕ್ತಾ ಇದೆ ಜಲಪಾತದ ಬಳಿ ಪ್ರವಾಸಿಗರು ತೆರಳದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಭಾರಿ ಮಳೆಗೆ ಸೇತುವೆ ಮುಳುಗಡೆ ಆಗಿದೆ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಕುಂಬರಹಳ್ಳಿ ರಸ್ತೆ ಸಂಪರ್ಕ ಕಡಿತ ಆಗಿರುವಂಥದ್ದು ಸೇತುವೆ ಮೇಲೆ ಎಡಿಕೆರೆ ಹೊಳೆ ನೀರು ಹರಿತಾ ಇದ್ದು ಭಾರಿ ಪ್ರಮಾಣದ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ
ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಖಾನಾಪುರ ತಾಲೂಕಿನ 11 ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಕೆಲ ಸೇತುವೆಗಳ ಮೇಲೆ ನೀರು ಹರಿತಾ ಇದೆ. ಗುಂಜಿ ಜಾಂಬೋಟಿಯ 11 ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಲೋಂಡಾ ಗುಂಜಿ ಶಿರೋಲಿ ನೀಲಾವಡೆ ಮೋಹಿಶೇತ ನಾಗರಗಾಳಿ ಹಲಗ ಬಿಜಗರ್ಣಿ ಜಾಂಬೋಟಿ ಬೈಲೂರು ಕಣಕಂಬಿ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಖಾನಾಪುರ ಬಿಇಒ ಲಕ್ಷ್ಮಣರಾವ್ ಯಕ್ಕುಂಡಿ ಆದೇಶವನ್ನು ಹೊರಡಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಆಗಿರುವಂತೆ ಹಿನ್ನೆಲೆಯಲ್ಲಿ ಮಂತ್ರಾಲಯ ಶ್ರೀಗಳು ತುಂಗಭದ್ರಾ ನದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜಲಾಶಯದಿಂದ 141,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ರಾಯಚೂರು ಜಿಲ್ಲೆಯಲ್ಲಿ ಮೈದುಂಬಿ ಹರಿತಾ ಇದೆ. ತುಂಗಭದ್ರಾ ನದಿ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ತುಂಗಭದ್ರಾಗೆ ಪೂಜೆಯನ್ನು ಸಲ್ಲಿಸಿ ನಮಿಸಿದ್ದಾರೆ.